Hello friends, welcome to Rachna designer kucchu and Maggam works. ಇಲ್ಲಿ ಇವತ್ತು ನಾನು ಒಬ್ಬರು ಸ್ಟೂಡೆಂಟ್ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಇಲ್ಲಿ ಕೊಟ್ಟಿರುವಂತಹ ಪಿಕಾಕ್ ಡಿಸೈನ್ ಅನ್ನು ತಮ್ಮ ಬ್ಲೌಸ್ ವರ್ಕ್ ಆಗಿ ತಮ್ಮ ಮೊದಲನೇ ಅಟೆಂಪ್ಟ್ ಗೆ ಮಾಡಿದ್ದಾರೆ ಅನ್ನೋದನ್ನ ತೋರಿಸಲಿಕ್ಕಿದ್ದೇನೆ. ಇಂತಹ ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್ ಗಳು ನಿಮಗೆ ಇನ್ನೂ ಬೇಕು ಅಂತಾದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತು ಆಲ್ ಅಂತ ಕೊಟ್ಟರೆ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಹಾಯವಾಗುತ್ತದೆ. ಹಾಗೂ ಆರಿ ವರ್ಕಿನ ಆಲ್ರೆಡಿ ನಾನು ಸುಮಾರು ಟ್ಯುಟೋರಿಯಲ್ ಗಳನ್ನು ಇಲ್ಲಿ ಪೋಸ್ಟ್ ಮಾಡಿದ್ದೇನೆ. ಬಿಗಿನರ್ಸ್ ಪ್ಲೇಲಿಸ್ಟ್ ಅಲ್ಲಿ ನೀವು ಅದನ್ನ ನೋಡಿ ಕಲಿಬಹುದು. ಇಲ್ಲಿ ಇವರೊಂದು ಪಿಕಾಕ್ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ. ಇದು ಕೂಡ ಅಸೆಮೆಟ್ರಿಕ್ ಡಿಸೈನ್. ಅಸೆಮೆಟ್ರಿಕ್ ಡಿಸೈನ್ ಅಂದ್ರೆ ಏನು, ಇದರ ಅರ್ಧ ಸೈಡ್ ಬೇರೆ ಇನ್ನೊಂದು ಅರ್ಧ ಸೈಡ್ ಬೇರೆ ರೀತಿ ಇರ್ತದೆ, ಈಕ್ವಲ್ ಇರುವುದಿಲ್ಲ. ಇವಾಗ ಈ ಡಿಸೈನ್ ಅಲ್ಲಿ ನೆಕ್ ಲೈನ್ ಏನು ಬಂದಿದೆ ಹೇಳಿದ್ರೆ, ಖಾಲಿ ಒಂದು ಲೈನ್ ಬೀಡ್ಸ್ ಇದು ನೆಕ್ ಲೈನ್ ಬಂದಿದೆ. ಸೊ ನಮಗೇನು ಎರಡು ಲೈನ್ ಬೇಕಾಗಿಲ್ಲ ಡ್ರಾ ಮಾಡಲಿಕ್ಕೆ, ಸಿಂಗಲ್ ಲೈನ್ ಸಾಕಾಗ್ತದೆ. ಇವಾಗ ನಾವೇನು ಮಾಡಬೇಕು, ಮೊದಲು ಬೀಡ್ ಲೈನನ್ನೇ ಮಾಡ್ಕೊಳ್ಬೇಕು. ಆಮೇಲೆ ಆ ಬೀಡ್ ಲೈನಿನ ಆಚೆ ಬದಿಯಲ್ಲಿ 3 ರಿಂದ 5 ಲೈನ್ ಚೈನ್ ಸ್ಟಿಚ್ ಹಾಕಬೇಕು. ಮಿಷಿನ್ನ ಪೂಟೋಗುವಾಗ ಆ ಬೀಡ್ಸ್ ಒಡೆಯದ ರೀತಿಯಲ್ಲಿ ಈಚೆ ಬದಿಯಲ್ಲಿ ಒಂದು ಲೈನು ಚೈನ್ ಸ್ಟಿಚ್ ಹಾಕಿದರೆ ಆಯಿತು. ಆಮೇಲೆ ಇಂಥದ್ದು ಗರಿಯನ್ನು ಒಂದನ್ನು ನಾವು ತಯಾರು ಮಾಡ್ಕೊಳ್ಬೇಕು. ಒಂದೇ ಗರಿಯನ್ನು ನಾವು ಇಟ್ಕೊಳ್ತಾ ಬಂದರೆ ಆಯಿತು. ಅರ್ಧದಿಂದ ಈಚೆ ಬದಿಗೆ ಒಂದೇ ಗರಿಯನ್ನು ಪುನಃ ಇಟ್ಟು ಸೇಮ್ ಈ ಡಿಸೈನನ್ನು ತೆಗಿಲಿಕ್ಕೆ ಆಗ್ತದೆ. ನಮಗೆ ಮೇನ್ ಕೆಲಸ ಇರೋದು ಈ ಪಿಕಾಕ್, ಇದನ್ನು ಡ್ರಾ ಮಾಡ್ಕೊಳ್ಳೋದು ಮಾತ್ರ ಇರೋದು. ಇದು ಸಹ ತುಂಬ ಸುಲಭ ಇದೆ, ಈ ಪಿಕಾಕ್ ಏನು ತುಂಬ ಕಾಂಪ್ಲಿಕೇಟೆಡ್ ಇಲ್ಲ, ತುಂಬ ಈಸಿ ಡಿಸೈನ್ ಇದು. ಸೊ ನಾವೆಲ್ಲಿಂದ ಸ್ಟಾರ್ಟ್ ಮಾಡುವ, ಇವಾಗ ಇಲ್ಲಿ ಮಾರ್ಕಿಂಗ್ ಮಾಡಿ ಇಟ್ಟಿದ್ದಾರೆ ಅವರು. ನಾವು ಈ ಲೈನಿಗೆ ಬೀಡ್ಸ್ ಹಾಕೋದ್ರಿಂದ ವರ್ಕನ್ನು ಸ್ಟಾರ್ಟ್ ಮಾಡಬೇಕು. ಶುಗರ್ ಬೀಡ್ಸ್ ಅಥವಾ ಗೋಲ್ಡನ್ ಬೀಡ್ಸ್ ಗಟ್ಟಿ ಥ್ರೆಡಲ್ಲಿ ನಾವು ಈ ಬದಿಯಿಂದ ಹಾಕ್ತಾ ಬರಬೇಕು. ಸೊ ಇದರದ್ದು ನೆಕ್ ಲೈನು ತುಂಬ ಸುಲಭ ಇದೆ ಸ್ಟಾರ್ಟ್ ಮಾಡುವ. ಓಕೆ, ನಾವೀಗ ಬೀಡ್ಸ್ ಎಲ್ಲ ಹಾಕಿ ವರ್ಕ್ ಮಾಡೋದಿದ್ರೆ ನಾವು ಫ್ರೇಮನ್ನು ಉಲ್ಟ ಹಾಕ್ಕೊಳ್ಬೇಕು. ಪ್ಲೇನ್ ರಿಂಗ್ ಒಳಗೆ ಇಲ್ಲಿ ಮೇಲೆ ಬರಬೇಕು, ಸ್ಕ್ರೂ ಇದ್ದ ರಿಂಗ್ ಕೆಳಗೆ ಬರಬೇಕು. ಇದಕ್ಕೆ ಬಟ್ಟೆನ ಸುತ್ತಬೇಕು, ಸುತ್ತಿ ನಾವಿಲ್ಲಿ ಬಟ್ಟೆನ ಟೈಟ್ ಮಾಡಿದರೆ ಹೆಚ್ಚು ಡ್ಯಾಮೇಜ್ ಆಗೋದಿಲ್ಲ, ಅದಕ್ಕೋಸ್ಕರ ಬಟ್ಟೆ ಸುತ್ತೋದು. ಆಮೇಲೆ ಇಲ್ಲಿ 2 ನಮೂನೆದು ಬೀಡ್ಸ್ ಇದೆ. ಇದು ಶುಗರ್ ಬೀಡ್ಸು, ಗೋಲ್ಡನ್ ಕಲರ್ ಇದು, ಇದನ್ನು ಗ್ಲಾಸಲ್ಲಿ ಮಾಡ್ತಾರೆ. ಸೊ ಇದು ನಿಮಗೆ ಬೆಟರು. ಇಲ್ಲಿ ಒಂದು ಬೀಡ್ ಸಿಕ್ಕಿದೆ ಶುಗರ್ ಬೀಡ್ ಅಂತ ಕೇಳಿದಕ್ಕೆ ಶಾಪಿನವರು ಈ ಥರದ್ದು ಮೆಟಲ್ ಬೀಡ್ಸ್ ಕೊಟ್ಟಿದ್ದಾರೆ. ಮೆಟಲ್ ಬೀಡ್ಸ್ ಹಾಕಬೇಡಿ, ಬಟ್ಟೆ ತುಕ್ಕಿ ಹಿಡಿತದೆ ಆಯಿತಾ. ಇಲ್ಲಿಂದ ಯಾವಾಗಲೂ ಬ್ಲೌಸ್ ಇದ್ದು ನೀವು ಕುತ್ತು ಬಿಟ್ಕೊಂಡಾಗ ಅದು ಬಲ ಬದಿಗೆ ಬರಬೇಕು. ಇದು ಬ್ಯಾಕ್, ಇದು ಎಡ ಬದಿ ಆಗ್ತದೆ ಈ ಸೈಡ್, ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್ ಆಗ್ತದೆ. ನೀವು ಲೆಫ್ಟ್ ಸೈಡಿಂದಲೇ ವರ್ಕನ್ನು ಸ್ಟಾರ್ಟ್ ಮಾಡಬೇಕು. ಮಾಡ್ತಾ ಮಾಡ್ತಾ ಅಲ್ಲಿಗೆ ನೀಟ್ ಆಗ್ತಾ ಹೋಗ್ತದೆ ವರ್ಕ್, ಆಯಿತಾ. ಓಕೆ, ಇವಾಗ ಇಲ್ಲಿ ನೋಡಿ ಸ್ವಲ್ಪ ಇದು ಗ್ಯಾಪ್ ಬಂದಿದೆ, ಇದು ಇಷ್ಟು ಗ್ಯಾಪ್ ಬರಲಿಕ್ಕಿಲ್ಲ. ಹಳೆ ಲೈನಿನ ಅಡಿಗೆ ನೀವು ನೀಡಲನ್ನು ಹಾಕಿದರೆ ಇಷ್ಟು ಗ್ಯಾಪ್ ಕೂಡ ಬರುವುದಿಲ್ಲ, ಆಯಿತಾ. ಬಾಕಿ ಇದೆಲ್ಲ ಕರೆಕ್ಟ್ ಆಗಿದೆ, ಪರವಾಗಿಲ್ಲ. ಬೀಡ್ಸ್ ಹಾಕುವಾಗ ಸಲಲ್ಲಿ ನಾಟ್ ಹಾಕ್ಕೊಂಡು ಹೋದರೆ ನಿಮಗೆ ಬಿಚ್ಚಿ ಹೋದರೆ ಸಹ ಕೆಲವು ಮಾತ್ರ ಹೋಗ್ತದೆ, ಬಾಕಿದಲ್ಲೇ ಇರ್ತದೆ. ಇವಾಗ ನಿಮ್ಮದು ಬ್ಲೌಸಿದ್ದು ಸೆರಗು ಬರೋ ಪೋರ್ಷನಲ್ಲಿ ಗರಿ ಉಂಟು. ಸೊ ಈ ಗರಿಯನ್ನು ಕೂಡ ನಾವು ರಟ್ಟಲ್ಲಿ ಇದೇ ಥರ ಡ್ರಾ ಮಾಡ್ತೇವೆ, ಅಥವಾ ಒಂದು ದೊಡ್ಡ ಕುಂದನ್ ಇದ್ದರೆ ಅದನ್ನು ಇಟ್ಟುಕೊಂಡು ಸಹ ನೀವು ಇಲ್ಲಿ ಮಾಡ್ಬೋದು. ದೊಡ್ಡ ಕುಂದನ್ ಅಂದರೆ ನಿಮ್ಮ ಕಿಟ್ಟಲ್ಲಿ ಬಂದಿದ್ದರೆ ಅದನ್ನು ಸಹ ಅಲ್ಲಲ್ಲೇ ಇಟ್ಟುಕೊಂಡು ಸಹ ನೀವು ಡ್ರಾ ಮಾಡ್ಬೋದು. ಇಲ್ಲಿ ಏನಾಗಿದೆ, ಗರಿ ಇಲ್ಲಿ ತನಕ ಬಂದಿದೆ, ಕ್ರಾಸ್ ಗರಿಗಳು ಇಲ್ಲಿ ಬಂದದೆಲ್ಲವು ಸ್ಟ್ರೈಟ್ ಗರಿಗಳು. ಇದನ್ನು ಸಪ್ರೇಟಾಗಿ ಮಾಡುವ ನೋಡಿ. ಈ ಥರದ್ದು ದೊಡ್ಡ ಕುಂದನನ್ನು ಇಟ್ಟುಕೊಂಡು ಸಹ ಈ ಗರಿಯನ್ನು ನಾವು ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡ್ಕೊಳ್ಳಿಕ್ಕೆ ಆಗ್ತದೆ, ಅಥವಾ ಈ ಥರ ಪೇಪರಲ್ಲಿ ನಾವು ಕಟ್ಟಿಂಗ್ ಮಾಡ್ಕೊಳ್ಬೇಕು. ಇವಾಗ ನಾನು ಇದನ್ನೇ ಇಡುವಂಥ ಯೋಚನೆ ಮಾಡ್ತಾ ಇದ್ದೇನೆ. ಸೊ ನನಗೆ ಇಲ್ಲಿ ಟಿಪ್ಪಿನಿಂದ ನಾನು ಇದನ್ನು ಇಟ್ಕೊಳ್ತಾ ಬರಬೇಕು, ಇಲ್ಲಿ ಇಟ್ಕೊಳ್ತಾ ಬರಬೇಕು. ಈಗ ನನಗೆ ಪೆನ್ಸಿಲ್ ಕೊಡಿ ನನಗೆ. ನೀವು ಈ ಥರ ಮಾಡಿದರೆ ನಿಮಗೆ ಯಾವುದು ಸಹ ಹೆಚ್ಚು ಕಮ್ಮಿ ಬರುವುದಿಲ್ಲ, ಎಲ್ಲ ಈಕ್ವಲ್ ಬರ್ತದೆ. ಇದನ್ನು ನಾವು ಇಲ್ಲಿಂದ ಹೀಗೆ ಶೇಪ್ ತಗೊಳ್ಬೇಕು ಇಲ್ಲಿಂದ, ಆಯಿತಾ. ಇಷ್ಟು ಪುನಃ ಇದು ಇಲ್ಲಿಂದ ಅಂದರೆ ಹೆಚ್ಚು ಗ್ಯಾಪ್ ಬರದ ಹಾಗೆ ಅದರ ಹತ್ತಿರದಿಂದ. ಆದರೂ ನಮಗೆ ಇಲ್ಲಿ ಒಂದು ಲೈನ್ ಬೀಡ್ ಹಾಕುವಷ್ಟು ಗ್ಯಾಪನ್ನು ನಾವು ಬಿಟ್ಕೊಳ್ಬೇಕು. ತೀರ ತಗೊಂಡೋಗಿ ನೆಕ್ ಲೈನಿಗೆ ನಾವು ತಾಗಿಸಿ ಇಡಬಾರ್ದು, ಆಯಿತಾ. ಈ ಥರ ಇದನ್ನು ಬೇಕಿದ್ರೆ ನೀವು ಇಲ್ಲಿಂದ ಹೀಗೆ ಸ್ವಲ್ಪ ಸಪೂರ ಮಾಡಿಕೊಳ್ಬೋದು. ಇದೆಲ್ಲ ನಿಮಗೆ ಸುಲಭದಲ್ಲಿ ಡ್ರಾಯಿಂಗ್ ಬರೋದವರಿಗೆ ಈ ಥರ ನಾವು ಇಟ್ಟು ಮಾಡ್ಕೊಳ್ಳೋದು ಟೆಕ್ನಿಕ್ಗಳು ಕೆಲವಷ್ಟೇ. ಇಲ್ಲಿಂದ ಚೂರು ಕ್ರಾಸ್ ಇಟ್ಕೊಂಡು ಬಂದರೆ ಆಯಿತು. ಕಡೆಗೆಲ್ಲ ನಾವು ಡ್ರಾ ಮಾಡಿದ್ದೇವಲ್ಲ, ಈ ಸೈಡಿಗೆಲ್ಲ ಡ್ರಾ ಮಾಡ್ತೇವೆ ಇದೇ ಕುಂದನನ್ನು ಇಟ್ಟುಕೊಂಡು. ಇವಾಗ ನಮಗೆ ಈ ನವಿಲನ್ನು ಡ್ರಾ ಮಾಡಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಪೇಪರಲ್ಲಿ ನವಿಲದ್ದು ಬಾಡಿ ಶೇಪನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ನಾವು ಟ್ರೇಸ್ ತೆಗಿಬೇಕು. ಆಮೇಲೆ ಈ ಎಲ್ಲ ಚಿಕ್ಕ ಚಿಕ್ಕದನ್ನು ಕೂಡ ನಾನು ಇದೇ ಕುಂದನ ಇಟ್ಕೊಂಡು ಸೇಮ್ ಸೈಜಲ್ಲಿ ಡ್ರಾ ಮಾಡ್ತೇನೆ. ಸಾಮಾನು ಜಾಸ್ತಿ ತೆಗಿದಾರೆ ಅವರು. ಇವಾಗ ಇಲ್ಲಿ ಈ ನವಿಲಿದೆ ಅಲ್ಲ, ನವಿಲಿನ ತಲೆ ಮೇಲೆ ಒಂದು ಕೊಟ್ಟಿದ್ದಾರೆ. ನಿಜವಾಗಿ ಇದು ಕೊಟ್ಟದ್ದು ಯಾಕಂದರೆ ಎಕ್ಸ್ಟ್ರಾ ಗ್ಯಾಪನ್ನು ಕವರ್ ಮಾಡಲಿಕ್ಕೋಸ್ಕರ ಈ ಥರ ಕೊಟ್ಟದ್ದು. ನವಿಲಿಗೆ ಜುಟ್ಟಿದೆ, ಜುಟ್ಟಿಗೋಸ್ಕರ ನಾನು ಸ್ಪೇಸನ್ನು ಬಿಟ್ಕೊಂಡಿದ್ದೇನೆ. ಮತ್ತು ಈ ನವಿಲನ್ನು ನಾನು ಈ ಥರ ತಗೊಂಡಿದ್ದೇನೆ ಗೆರೆಗೆ ತಾಗಿ. ಇವಾಗ ಇದನ್ನು ಡ್ರಾ ಮಾಡಬೇಕು. ಇದನ್ನು ಇಲ್ಲಿ ಇಟ್ಟುಕೊಂಡೆ ಚೆನ್ನಾಗಿ ಡ್ರಾ ಮಾಡಬೇಕು. ಈ ಪಾಯಿಂಟ್ ನಾಚುಗಳೆಲ್ಲ ಚೆಂದ ಬರಬೇಕು, ನೀಟ್ ಬರಬೇಕು. ಕರ್ವ್ಸ್ ಅಷ್ಟೇ ತುಂಬ ನೀಟಾಗಿ ಚೆನ್ನಾಗಿ ಬರಬೇಕು. ಇದನ್ನು ಸರಿ ಮಾಡ್ಬೋದು. ಇದು ಔಟ್ಲೈನ್ ಮಾತ್ರ ರಫ್ ಸ್ಕೆಚ್ ನಾವು ಮಾಡ್ತಾ ಇರೋದು. ಒಳಗೆ ತುಂಬಿಸುವಾಗ ನೀಟಾಗಿ ತುಂಬಿಸ್ತೇವೆ ಆಯಿತಾ. ಇದು ಕೊಕ್ಕೆಲ್ಲ ಮತ್ತೆ ಮಾಡ್ಕೊಳ್ಬೋದು. ಈ ಥರ ಮಾಡಿ ಮತ್ತೆ ಇದನ್ನು ಹೀಗೆ ಕೊಡ್ಬೋದು ಚೆಂದ ಮಾಡಿ. ಇದು ನಮಗೆ ಕ್ಲಿಯರ್ ಬರಬೇಕು. ಇದರಲ್ಲಿ ಆಚೆ ಈಚೆ ಸ್ಟೋನ್ ಲೇಸ್ ಮತ್ತು ಬೀಡ್ಸ್ ಬರ್ತದೆ. ಅಷ್ಟಾಗಿ ಉಳಿದ ಸ್ಪೇಸನ್ನು ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಕವರ್ ಮಾಡಿದೆ. ಆಮೇಲೆ ಇದನ್ನು ಇಟ್ಟದ್ದು ಇಲ್ಲಿ ನಮಗೆ ಇಲ್ಲಿ ಗ್ಯಾಪ್ ಕಾಣ್ತಾ ಉಂಟಂತ ಇದನ್ನು ಇಟ್ಟದ್ದು. ಇಲ್ಲಿ ಜುಟ್ಟಿಗೆ ನಾನು ಸ್ವಲ್ಪ ಜಾಗ ಬಿಟ್ಟುಕೊಂಡು ಇದನ್ನು ಸ್ವಲ್ಪ ಮೇಲೆ ಈ ಥರ ತೊಗೊಂಡು ಮತ್ತು ಇವಾಗ ಇದು ನಮ್ಮ ಮೇನ್ ಡಿಸೈನು. ಇದರ ಬಾಲ ಯಾವ ಥರ ಬಂದಿದೆ ಅಂತ ನೋಡಿ. ಇಲ್ಲಿ ನಾವು ಕಾಲನ್ನು ಡ್ರಾ ಮಾಡ್ಕೊಳ್ಬೇಕು. ಬೀಡ್ಸ್ ಆದಮೇಲೆ ನಾನು ಕಾಲು ಡ್ರಾ ಮಾಡ್ತೀನಿ, ಅದಕ್ಕಿಂತ ಮೊದಲು ಮಾಡೋದಿಲ್ಲ. ನೋಡಿ, ಇಲ್ಲಿಗೆ ಒಂದು, ಇಲ್ಲಿಗೆ ಒಂದು, ಇಲ್ಲಿಗೆ ಒಂದು, ಇಲ್ಲಿಗೆ ಒಂದು, ಈ ಥರ ಬನ್ನಿ. ಫಸ್ಟಿಗೆ ನಾನು ಈಚೆ ಕಡೆದೇ ತೊಗೊಳ್ತೇನೆ. ನೀವು ಡ್ರಾ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ? ಇಲ್ಲೊಂದು ಮಾಡಿ ನೋಡಿ, ಡ್ರಾ ಮಾಡಿ. ಇವಾಗ ಇದು ಚಿತ್ರ ಡ್ರಾ ಮಾಡಿ ಆಗಿದೆ. ನೀವು ಇಲ್ಲಿ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ಅಟ್ಯಾಚ್ ಮಾಡಿದಾಗ ಈ ಫ್ರೇಮನ್ನು ಕೆಳಗೆ ತೊಗೊಳ್ಲಿಕ್ಕಾಗ್ತದೆ. ಇಲ್ಲೆಲ್ಲ ಕೆಲವು ಎಕ್ಸ್ಟ್ರಾ ನಿಮಗೆ ಅದರದ್ದು ಗರಿಗಳನ್ನು ತೊಗೊಳ್ಲಿಕ್ಕಾಗ್ತದೆ. ಇವಾಗ ನಿಮ್ಮ ಪಿಕ್ಚರಲ್ಲಿ ಕುಂದನ್ ಇದೆ, ಈ ಥರ ಕುಂದನ್ ಸೆಂಟರಿಗಿದೆ. ಈ ಡ್ರಾಯಿಂಗಿನ ಸೆಂಟರಿಗೆ ಕುಂದನ್ ಇದೆ ಅಲ್ವಾ. ಸೊ ನಾವು ಇದನ್ನೇನು ಮಾಡಲಿಕ್ಕಾಗ್ತದೆ, ಪ್ರತಿಯೊಂದು ಕುಂದನನ್ನು ನಾವು ಸೆಂಟರಿಗೇ ಹಾಕಬೇಕು, ಈ ಥರನೇ ಅಂಟಿಸಬೇಕು. ಇದರಲ್ಲಿ ತೂತಿಲ್ಲ, ಸೊ ನಾವು ಗಮ್ಮು ಸರಿಯಾಗಿ ಹಾಕಿ ಅಂಟಿಸಬೇಕಾಗ್ತದೆ. ಸೊ ಅಂಟಿಸೋ ಕೆಲಸ ಎಲ್ಲ ಒಮ್ಮೆಲೆ ಮಾಡಿ ಕೂತ್ಕೊಂಡ್ರೆ ಮತ್ತು ಜರ್ದೋಸಿಯಲ್ಲಿ ಇದಕ್ಕೆ ಔಟ್ಲೈನ್ ಕೊಡ್ಬೋದು. ಜರ್ದೋಸಿ ಅದು ಕಂಟಿನ್ಯೂಸ್ ವರ್ಕ್ ಮಾಡಿ ನೀವು ಔಟ್ಲೈನ್ ಕೊಡ್ಬೋದು, ಅಥವಾ ಕೈ ಸೂಜಿಯಲ್ಲಿ ನೀವು ಕೋರಿ ವರ್ಕ್ ಮಾಡಿ, ಅಂದರೆ ಒಂದು ಸಿಂಗಲ್ ಜರಿ ಪೀಸನ್ನು, ಜರ್ದೋಸಿ ಪೀಸನ್ನು ಇದರ ಸುತ್ತ ಅಳತೆ ಇಟ್ಟು ನೋಡಿ ಕಟ್ ಮಾಡಿ ಅದನ್ನು ಕೈ ಸೂಜಿಗೆ ಹಾಕಿ ಸಹ ನೀವು ಇದಕ್ಕೆ ಫಿಕ್ಸ್ ಮಾಡ್ಬೋದು ಆಯಿತಾ. ಯಾವ ಮೆಥಡಲ್ಲಿ ಮಾಡಿದರೂ ರಾಂಗ್ ಅಲ್ಲ, ಎಲ್ಲವೂ ಕರೆಕ್ಟೇ. ಸೊ ನಾವೀಗ ಫಸ್ಟಿಗೆ ಅಂಟಿಸುವ ಕೆಲಸ ಮಾಡುವ. ಇಲ್ಲಿ ನಾವು ಎಂಡ್ ತನಕ ಬರುವಾಗ ಫಸ್ಟ್ ನಾವು ಅಂಟಿಸುವಂಥದ್ದು ಇಲ್ಲಿ ಒಣಗಿರ್ತದೆ, ಅದಕ್ಕೆ ಕೋರಿ ವರ್ಕ್ ಮಾಡ್ಬೋದು. ಸೊ ನೀವು ಇವಾಗ ಇಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕಾಯ್ತಾ. ಕೈ ಸೂಜಿಯನ್ನು ತೆಗಿಬೇಕು. ಹೀಗೆ ತೆಗೆದು ನಾವು ಕೋರಿ ವರ್ಕ್ ಅಂತ ಮಾಡ್ತೇವೆ. ಕೋರಿ ವರ್ಕ್ ಅಂದರೆ ಕೋರ ಅಂದರೆ ಜರ್ದೋಸಿ, ಸಿಂಗಲ್ ಜರ್ದೋಸಿ ಪೀಸನ್ನು ಒಂದು ಕುಂದನ್ನು ಸುತ್ತ ಇಟ್ಟು ನಾವು ಅಳತೆಯನ್ನು ತೆಗೆದು ಇಲ್ಲಿಗೆ ನಾವು ಮಾರ್ಕ್ ಮಾಡಬೇಕು. ಇದೇ ಅಳತೆಯಲ್ಲಿ ಉಳಿದೆಲ್ಲ ಪೀಸ್ಗಳನ್ನು ಕಟ್ ಮಾಡ್ಕೊಳ್ಳಿಕ್ಕೆ. ಸೊ ನೀವು ಪ್ರತಿ ಸಾರಿ ಅಳತೆ ತೆಗಿಬೇಕಂತಿಲ್ಲ, ಒಂದರದ ಅಳತೆ ತೆಗೆದು ಮತ್ತು ಅದೇ ಅಳತೆಯಲ್ಲಿ ಉಳಿದದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಈ ಥರ. ಸೊ ಸಿಂಗಲ್ ಜರ್ದೋಸಿಯ ವರ್ಕನ್ನು ಕೋರಿ ವರ್ಕ್ ಅಂತ ಹೇಳ್ತೇವೆ. ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಒಂದೇ ಸಾರಿ ನಿಮಗೆ ಎಷ್ಟು ಪೀಸ್ ಬೇಕಷ್ಟನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಟಿಪ್ಪಿನಲ್ಲೇ ತೆಗಿಬೇಕು. ಇದು ಡ್ರಾಪ್ ಶೇಪಿನ ಕುಂದನಾದ ಕಾರಣ ಟಿಪ್ಪಿನಿಂದಲೇ ತಗೊಳ್ಬೇಕು. ಜರ್ದೋಸಿ ಸೂಜಿ ಅಂತಲೇ ಬರ್ತದೆ, ಸಪೂರ ಸೂಜಿ. ಎಲ್ಲ ಸೂಜಿಯ ಒಳಗೆ ಈ ಸಪೂರ ಜರ್ದೋಸಿ ಹೋಗುವುದಿಲ್ಲ. ಇದು ಈ ಥರ ಯು ಬೆಂಡ್ ಬರ್ತದೆ. ಯು ಬೆಂಡನ್ನು ಆಪೋಸಿಟ್ ಡೈರೆಕ್ಷನ್ಗೆ ಹಾಕಿಕೊಂಡು ಇಲ್ಲಿಂದ ಒಂದು ಸಾರಿ ಟಕ್ ಮಾಡಿದರೆ ಆಯಿತು. ಇದು ಕೋರಿ ವರ್ಕ್. ನಿಮ್ಮ ಸೀರೆಯಲ್ಲಿ ಸಿಲ್ವರು, ಗೋಲ್ಡ್ ಏನು ಕಲರ್ ಇದೆ ಅದನ್ನೆಲ್ಲ ಕಾಂಬಿನೇಷನ್ ಇಟ್ಟುಕೊಂಡು ನೀವು ಈ ವರ್ಕನ್ನು ಮಾಡ್ಬೋದು. ನೆನಪಿಡಬೇಕು, ಡ್ರಾಪ್ ಶೇಪ್ ಯಾವಾಗೆಲ್ಲ ಬರ್ತದೆ ಆವಾಗ ನಾವು ನೀಡಲೇ ಇಲ್ಲಿ ಡ್ರಾಪ್ ಶೇಪಿನ ತುದಿಯಿಂದ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡೇ ತೆಗಿಬೇಕು. ಈ ಥರ ಮಾಡ್ತೀರಾ. ಇವಾಗ ಇದನ್ನು ಮಾಡಿ ಆಯಿತು, ಜರ್ದೋಸಿ ಹಾಕಿ ಆಯಿತು. ಇದರ ಸುತ್ತ ಇವಾಗ ಬಿಳಿ ಲೈನಿನ ಒಳಗೆ ನಾವು ಬೀಡ್ಸಿದ ಲೈನ್ ಹಾಕಬೇಕು. ಈ ಬಿಳಿ ಲೈನಿನ ಮೇಲೆ ನಮಗೆ ಚೈನ್ ಸ್ಟಿಚ್ ಬರಬೇಕು. ಮತ್ತು ಅದಷ್ಟು ಆದ ನಂತರ ಒಳಗಿನದು ನಾವು ಚೈನ್ ಸ್ಟಿಚ್ ಫಿಲ್ಲಿಂಗನ್ನು ಹಾಕ್ತಾ ಹೋಗ್ಲಿಕ್ಕೆ. ಹಾಕಿವಾಗ ಪಿಕಾಕಿನ ಒಳಗೆ ಅಂಟಿಸುವಾಗ ಎರಡು ಪೀಸ್ ಬರ್ತದೆ. ಇಡೀ ಒಂದು ಪೀಸ್ ಬರುವುದಿಲ್ಲ. ಈ ಥರ ಫೇಸಿಂದ ಇಲ್ಲಿಗೆ ಒಂದು ಪೀಸ್ ಬೇರೆ ಬರ್ತದೆ. ಫೇಸು, ನವಿಲಿನ ಬೆನ್ನು ಮತ್ತು ಈ ಟಿಪ್ಪಿನ ತನಕದ ಪೀಸು ಬೇರೆಯೇ ಬರ್ತದೆ. ನಾನು ಸಪರೇಟ್ ಕಟ್ ಮಾಡಿ ಇಟ್ಕೊಳ್ತೇನೆ ನಾನು. ಆಮೇಲೆ ಈ ಪೀಸ್ ಬೇರೆಯೇ ಬರ್ತದೆ. ಇಲ್ಲಿಂದ ಈ ಕುತ್ತಿಗೆಯ ರೀಜನಿಂದ ನಾನು ಇನ್ನೊಂದು ಪೀಸನ್ನು ಈ ಥರ ಹಾಕ್ಕೊಳ್ಬೇಕು. ನೀವು ನವಿಲು ಮಾತ್ರ ತೆಗೀರಿ ಆಯಿತಾ, ಇಲ್ಲಿ ಮಾತ್ರ ಫೋಕಸ್ ಮಾಡಿ. ಈ ಲೈನಿನ ಒಳಗೆ ನಾನು ಹಾಕ್ತಾ ಇದ್ದೇನೆ, ಹೊರಗೆ ಹಾಕೋದಿಲ್ಲ. ಇಲ್ಲಿಂದ ಇಲ್ಲಿ ತನಕದ ಪೀಸು ಬೇರೆ, ಪುನಃ ಇಲ್ಲಿಂದ ನಾವು ಇನ್ನೊಂದು ಪೀಸ್ ಹಾಕೋದು ಬೇರೆ ಇರ್ತದೆ. ಇದಕ್ಕೆ ಸ್ಟೋನ್ ಲೇಸು ಆಚೆ ಈಚೆ ಬೀಡ್ಸ್ ಹಾಕಿದ್ರೆ ಆಯಿತು. ಈಗ ಉದ್ದ ಪೀಸ್ ಹೇಗೆ ಬರ್ತದೆ, ಇಲ್ಲಿ ನೋಡಿ. ಈ ಪ್ಲೇಸಲ್ಲಿ ಅಂಟಿಸುವಾಗ ಇದನ್ನು ಚೂರು ಮುಂದೆ ತಗೊಂಡು ಬರಬೇಕು, ಒಂದು ಸ್ಟೋನ್ ಮುಂದೆ ಬರಬೇಕು. ಇದು ಲಾಸ್ಟಿನ ಸ್ಟೋನ್ ಮತ್ತು ಎರಡನೇ ಸ್ಟೋನ್ ಒಂದೇ ಕಡೆಗೆ ಬರಬೇಕು. ಇಲ್ಲಿ ಸಹ ಅಷ್ಟೇ, ಇದನ್ನು ಹೀಗೆ ಅಂಟಿಸ್ಕೊಂಡು ಬರುವಾಗ ಈ ಥರ ಇಲ್ಲಿ ಒಂದು ಸ್ಟೋನ್ ಮುಂದೆ ಇರಬೇಕು, ಲಾಸ್ಟಿಗೆ ಮತ್ತು ಎರಡನೇ ಸ್ಟೋನ್ ಒಂದೇ ಲೆವೆಲಲ್ಲಿ ಇರಬೇಕು. ಟಿಪ್ಪಿಗೆ ಒಂದು ಸ್ಟಿಚ್ ಎಕ್ಸ್ಟ್ರಾ ಹಾಕಿ ಮುಂದೆ ಎಳ್ಕೊಂಡು ಮತ್ತೆ ಶೇಪ್ ತಗೊಂಡು ಟರ್ನ್ ಮಾಡಬೇಕು. ಆಯ್ತು, ಇದು ನೀವು ಸ್ಟಾರ್ಟಿಂಗಲ್ಲಿ ಚೇನ್ ಸ್ಟಿಚ್ ಫಿಲ್ಲಿಂಗಲ್ಲಿ ಕಲಿತಿದ್ರು.